ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮೀಡಿಯಂ ರವೆ ಬಳಸಿ ಮೆಂತ್ಯ ಬಾತ್ ಅಂತ ಮಾಡ್ತಾ ಇದ್ದೀನಿ. ನಾನು ಈ ದಿನ ನೋಡಿ ಮೀಡಿಯಂ ರವೆ ತಗೊಂಡಿದ್ದೀನಿ. ಇದು ಒಂದು 200 ಗ್ರಾಮ್ ಇದೆ. ಒಂದು ಈರುಳ್ಳಿ ತಗೊಂಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬಟ್ಲಾಗೋಷ್ಟು. ಇವತ್ತು ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ, ಮೆಂತ್ಯ ರವೆ ಬಾತ್ ಅಂತ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಶುಗರ್ನವರಿಗೆ ನಾವು ಸಾಮಾನ್ಯ ಉಪ್ಪಿಟ್ಟು ಮಾಡಿಕೊಡ್ತೀವಿ. ಖಾಲಿ ಉಪ್ಪಿಟ್ಟು ದಿನ ತಿನ್ನಲಿಕ್ಕೆ ಬೇಜಾರಾಗುತ್ತೆ ಅಂತ ಇವತ್ತು ಮೆಂತ್ಯ ಉಪ್ಪಿಟ್ಟು ಅಥವಾ ಮೆಂತ್ಯ ಬಾತ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪು ಎಲ್ಲ ತೊಳೆದು ಹೆಚ್ಕೋತಾ ಇದ್ದೀನಿ. ಆನಂತರ ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹಸಿರು ಮೆಣಸಿನ್ಕಾಯಿ ಮತ್ತು ತೆಂಗಿನ ತುರಿ, ಸಾಸಿವೆ, ಜೀರಿಗೆ, ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಉಪ್ಪು ಮತ್ತು ರವೆ, ಮೆಂತ್ಯ ಸೊಪ್ಪು ಇದನ್ನು ಕೂಡ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ನಾವೀಗ ಒಗ್ಗರಣೆ ಹಾಕಿ ಈಗ ಮೆಂತ್ಯ ರವೆ ಬಾತನ್ನು ಮಾಡೋಣ. ನಾನೀಗ ಗ್ಯಾಸ್ ಹಚ್ಚಿದ್ದೀನಿ, ಒಂದು ಬಾಂಡ್ಲೆ ಇಟ್ಟಿದ್ದೀನಿ. ನೋಡಿ, ಇವಾಗ ರವೆ ಹುರ್ಕೊಳ್ತಾ ಇದ್ದೀನಿ. ರವೆನ ಹದವಾಗಿ ಹುರ್ಕೋಬೇಕು. ರವೆ ಹದ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಇವಾಗ ನೋಡಿ ಹೀಗೆ ಕೈಯಾಡಬೇಕಾದ್ರೆ ಒಂದು ಸ್ವಲ್ಪ ವೆಯ್ಟ್ ಅನಿಸುತ್ತೆ, ಒಂದು ಸ್ವಲ್ಪ ಭಾರ ಅನಿಸುತ್ತೆ. ಹುರಿದಾದ್ಮೇಲೆ ಒಂದು ಸ್ವಲ್ಪ ಹಗುರವಾಗಿ ಬರುತ್ತೆ, ಅದನ್ನು ನೀವು ತಿಳ್ಕೋಬೇಕಷ್ಟೆ. ಒಂದು ಸ್ವಲ್ಪ ಕೆಂಪುಗೆ, ಆಮೇಲೆ ನೋಡಿ ಈ ರೀತಿ ಎತ್ತಿ ಹಾಕಿದಾಗ ಒಂದು ಸ್ವಲ್ಪ ಇಲ್ಲಿ ಹಬೆ ಹಬೆ ಬರುತ್ತೆ, ಹೊಗೆ ಬರುತ್ತೆ. ಅದನ್ನು ತಿಳ್ಕೊಂಡ್ರೆ ರವೆನ ಹದವಾಗಿ ಹುರಿಬೋದು. ಒತ್ತಿಸ್ಕೋಬಾರ್ದು, ಒತ್ತಿಸಿದ್ರೆ ಉಪ್ಪಿಟ್ಟು ಚೆನ್ನಾಗೋಗೋದಿಲ್ಲ. ನೋಡಿ, ರವೆ ಹದವಾಗಿ ಹುರಿದಿದ್ದೀನಿ, ಚೆನ್ನಾಗಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ರವೆನ ಎತ್ತಿಟ್ಕೊಂಡು ಈಗ ಒಗ್ಗರಣೆಗಿಡ್ತಾ ಇದ್ದೀನಿ. ಬಾಣಲೆ ಕಾವಾಗಿರುತ್ತಲ್ಲ, ಆಫ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕೈಯಾಡಬೇಕು, ಇಲ್ಲಾಂದರೆ ತಕ್ಷಣ ಬೇರೆದಕ್ಕೆ ಸುರ್ಕೋಬೇಕು. ಇಲ್ಲಾಂದರೆ ಒಂದೇ ಹತ್ರ ಇದ್ದು ಇದು ಒತ್ತೋಗುತ್ತೆ. ಆದ್ದರಿಂದ ಕೈಯಾಡ್ತಾ ಇದ್ದೀನಿ, ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಗ್ಯಾಸ್ ಹಚ್ಚಿದ್ದೀನಿ. ಒಂದು ಮಣ್ಣಿನ ಪಾತ್ರನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಸಾಸಿವೆ ಹಾಕ್ತಾ ಇದ್ದೀನಿ, ಎಣ್ಣೆ ಕಾದಿದೆ. ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಿದೆ. ನೋಡಿ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ನಿಮ್ಮನೆಯಲ್ಲಿ ಇರೋ ಖಾರನ ನೋಡಿಕೊಂಡು ಹಾಕಿ. ಕೆಲವೊಂದು ಹಸಿರು ಮೆಣಸಿನ್ಕಾಯಿ ಖಾರ ಇರುತ್ತೆ, ಕೆಲವೊಂದು ಹಸಿರು ಮೆಣಸಿನ್ಕಾಯಿ ಖಾರ ಇರೋದಿಲ್ಲ. ಈಗ ನೋಡಿ, ಈರುಳ್ಳಿ ಅಷ್ಟೊಂದೇನು ಬೆಂದಿರೋಲ್ಲ. ಇವಾಗ ಒಂದು ಸ್ವಲ್ಪನೇ, ಒಂದು 2 ಸುತ್ತು ಹಿಂಗೆ ಆಡಿಸಿದ್ದೀನಿ. ಈಗನೇ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಒಟ್ಟೊಟ್ಟಿಗೆ ಬೇಯ್ಕೊಳ್ಳುತ್ತೆ. ಮೆಂತ್ಯ ಸೊಪ್ಪು ತುಂಬ ಚೆನ್ನಾಗಿ ಮಾಗುತ್ತೆ ಈಗ ಇವಾಗಲೇ ಹಾಕಿದರೆ, ಈರುಳ್ಳಿ ಜೊತೆನೇ ಬೇಯ್ಕೊಳ್ಳುತ್ತೆ. ನೋಡಿ, ಇದುವರೆಗೂ ಜೋರು ಉರಿ ಇಟ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಸಣ್ಣ ಉರಿನಲ್ಲಿ ನೀಟಾಗಿ ಮಾಗಿಸ್ಕೋಬೇಕು. ಈಗ ನೋಡಿ, ಸೊಪ್ಪೆ ಕಾಣಿಸೋದಿಲ್ಲ, ಆ ಥರ ಚೆನ್ನಾಗಿ ಮಾಗಿ ಸಣ್ಣ ಆಗಿಬಿಡುತ್ತೆ ಸೊಪ್ಪು.
ಈರುಳ್ಳಿ ಘಮ ಮತ್ತು ಮೆಂತ್ಯ ಸೊಪ್ಪಿನ ಘಮ ಎರಡು ಒಟ್ಟಿಗೆ ಸೇರಿಕೊಂಡು ಹದವಾದಂಥ ಪರಿಮಳ ಬರ್ತಾ ಇದೆ. ಇನ್ನೂ ಒಂದು ಸ್ವಲ್ಪ ಮಾಗಬೇಕು ನೋಡಿ. ಈಗಾಗಲೇ ಈರುಳ್ಳಿ ಗ್ಲಾಸಿ ಥರ ಆಯಿತು. ಮೆಂತ್ಯ ಸೊಪ್ಪು ಫುಲ್ ಮಾಗೋ ಅಷ್ಟೊತ್ತಿಗೆ ಈರುಳ್ಳಿ ಹದವಾಗುತ್ತೆ. ನೋಡಿ ಇವಾಗ ಮೆಂತ್ಯ ಸೊಪ್ಪಿನ ಘಮ ಬರ್ತಾ ಇದೆ. ಈಗ ನಾವು ಬಾತ್ ಅಂದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಲೇಬೇಕು. ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸಿರಲಿಲ್ಲ ನೋಡಿ, ಅರಿಶಿನ ಹಾಕ್ತಾ ಇದ್ದೀನಿ. ಕೆಲವೊಬ್ಬರು ಅರಿಶಿನ ಹಾಕೋದಿಲ್ಲ, ಹಾಗೆ ಬೇಕಾದರೂ ಮಾಡ್ಕೋಬೋದು, ಇದು ಆಪ್ಷನ್ನು. ನಾನು ಅರಿಶಿನ ಹಾಕ್ತಾ ಇದ್ದೀನಿ ಯಾಕೆಂದರೆ ರವೆ ಮೇಥಿ ಬಾತ್ ಅಲ್ವಾ ಮಾಡ್ತಾ ಇರೋದು. ಆದ್ದರಿಂದ ಈಗ ನೋಡಿ ತೆಂಗಿನಕಾಯಿ ತುರಿ ಕೂಡ ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಡ್ರೈ ಆಗಿದೆ ನಮ್ಮ ಮನೆಯಲ್ಲಿ. ಕಾಯಿ ಇದು ತೆಂಗಿನಕಾಯಿ ಹೊಡೆದಿರೋದು, ಕೊಬ್ಬರಿ ಅಲ್ಲ. ಒಂದು ಸ್ವಲ್ಪ ಡ್ರೈ ಆಗಿದೆ, ಅದನ್ನೇ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಮಾಗಿಸ್ಕೊಂಡು, ನಾವು ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದರಲ್ಲಿ ಒಂದು ಕಾಲನ್ನು ನೀರು ಹಾಕಬೇಕು. ಈ ರವೆಗೆ ಒಂದು ಕಾಲು ಕಪ್ಪು ನೀರು ಹಾಕಬೇಕು. ಈಗ ಇದು ಒಂದು ಸ್ವಲ್ಪ ಮಾಗಿದ ತಕ್ಷಣ ನಾನು ಇವಾಗ ನೀರು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಮಾಗಿದೆ. ಈಗ ನಾನು ರವೆ ಇಷ್ಟು ತಗೊಂಡಿದ್ದೆ, ಈಗ ಒಂದು ನೀರನ್ನು ಹಾಕ್ತಾ ಇದ್ದೀನಿ. ಇನ್ನು ಕಾಲು ಕಪ್ಪು ನೀರು ಹಾಕ್ತಾ ಇದ್ದೀನಿ. ಈಗ ಜೋರೂರಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕಾಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಆನಂತರ ರವೆ ಹಾಕಬೇಕು. ಇದು ಸಖತ್ತಾಗಿ ಕುದಿಬೇಕು. ಈಗ ನಾವು ಕಾಫಿ ಡಿಕಾಕ್ಷನ್ ಮಾಡಲಿಕ್ಕೆ ನೀರನ್ನು ಹೇಗೆ ಕುದಿಸ್ಕೊಳ್ತೀವೋ ಚೆನ್ನಾಗಿ, ಆ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಆವಾಗ ಉಪ್ಪಿಟ್ಟು ಬಂಟಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಕುದಿಲಿ. ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ. ನಾವು ಉಪ್ಪನ್ನು ಸರಿಯಾಗಿದೆಯೋ ಇಲ್ವೋ ಅಂತ ಈಗ ನಾವು ನೋಡ್ಕೋಬಹುದು. ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ನೋಡಿ ಒಂದೊಂದೇ ಸ್ವಲ್ಪ ಹೀಗೆ ಹಾಕ್ತಾ ಹಾಕ್ತಾ ಗುರಾಡ್ತಾ ಹೋಗಬೇಕು, ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ರವೆ ಹಾಕಿದಾಗ ಈ ರೀತಿ ಇರುತ್ತೆ. ಆನಂತರ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ಟು ರವೆ ಎಲ್ಲ ಅರಳಿದ್ಮೇಲೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ಈಗ ಒಂದು ಸ್ವಲ್ಪ ಉರಿ ಸಣ್ಣ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ನೀರ್ನಂಗೆ ಹಾಕಿದರೆ ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗುತ್ತೆ ಉಪ್ಪಿಟ್ಟು. ಈಗ ಆದರೆ ರವೆ ಎಲ್ಲ ಅರಳ್ಬಿಟ್ಟು ಪುಡಿ ಪುಡಿಯಾಗಿ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಮೆಂತ್ಯ ಉಪ್ಪಿಟ್ಟು ಅಥವಾ ಮೆಂತ್ಯ ಬಾತು ನಿಮಗೇನು ಬೇಕಾದರೂ ಕರಿಬೋದು. ಈಗ ಸಣ್ಣ ಉರಿನೇ ಇದೆ. ಈಗ ನಾವು ಒಂದು ಸ್ವಲ್ಪ ಹೊತ್ತು ಮತ್ತೆ ಇದನ್ನು ಮುಚ್ಚಿಡಬೇಕು. ಸಣ್ಣ ಉರಿ ಮಾಡಿ ಒಂದು ನಿಮಿಷ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇವಾಗ ಹದವಾಗಿದೆ, ಹಬೆ ಹಬೆ ಬರ್ತಾ ಇದೆ, ಸಖತ್ತಾಗಿದೆ. ಈಗ ರವೆ ಎಲ್ಲ ಚೆನ್ನಾಗಿ ಅರಳಿದೆ.
ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿದ್ರು ಕೂಡ ಇದರ ಇದೇ ಕಾಮನಲ್ಲ ಇನ್ನೊಂದು ಸ್ವಲ್ಪ ಅರಳುತ್ತೆ, ಇನ್ನೊಂದು 1% ಇರುತ್ತಲ್ಲ ಅದು, ಅದಕ್ಕೆ ಮತ್ತೆ ಮುಚ್ಚಿಡ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಕಾವಲಿ ಅರಳಿದೆ, ಸಖತ್ತಾಗಿದೆ ನೋಡಿ, ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಿದೆ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.